ಮೈಕ್ರೋಬಿ ಫೌಂಡೇಶನ್ ಸಂಸ್ಥೆಯು ರಾಜ್ಯದ ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಣ್ಣು ಜೀವಿಸಲಿ ಅಂತ 9 ತಿಂಗಳ ಪ್ರಾಯೋಗಿಕ ಕಾರ್ಯಗಾರ ಅಭಿಯಾನವನ್ನು ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಫೌಂಡೇಶನ್ ಅಧ್ಯಕ್ಷರಾದ ಕೆಆರ್ ಹುಲ್ಲುನಾಚನಗೌಡ ಅವರು ಮಣ್ಣು ಜೀವಿಸಲಿ ಎಂಬ ಮಹತ್ವಪೂರ್ಣವಾದ ಅಭಿಯಾನದ ತಮ್ಮ ಸಂಸ್ಥೆಯನ್ನ ಕೈಗೊಂಡಿರುವಂತ ಕೆಲಸದ ಬಗ್ಗೆ ಮಾತನಾಡಿದ ಇನ್ನು ಮೈಕ್ರೋಬಿ ಫೌಂಡೇಶನ್ 2018 ರಲ್ಲಿ ಸಾಗೇಹಳ್ಳಿ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜಯನಗರ ಜಿಲ್ಲೆಯ ಕಡಬಗೇರಿ ಎಂಬ ಗ್ರಾಮದಲ್ಲಿ ಸಂಪೂರ್ಣ ಸಾಯುವ ಗ್ರಾಮವನ್ನ ಪರಿವರ್ತಿಸಿದೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಸಹಾಯದಿಂದಾಗಿ ಸಾವಿರಾರು ಗೋಡಂಬಿ ಸಸಿಗಳನ್ನು ನೀಡಲಾಗಿದೆ ಎಲ್ಲರಿಗೂ ಆಸೆ ಇರೋದು ಆರೋಗ್ಯ ಅಂತ ಹಣದ ಅವಶ್ಯಕತೆ ಇದೆ ಆದರೆ ಫೈನಲಿ ಒಂದು ಸಮಯ ನೋಡಿದಾಗ ಎಲ್ಲರೂ ಮಾತನಾಡೋದು ಆರೋಗ್ಯ ಅಂತಾರೆ ಸೋ ಆರೋಗ್ಯ ಯಾವುದರ ಮೇಲೆ ಆಧಾರಪಟ್ಟಿದೆ ಅಂತಂದ್ರೆ ನಾವು ತಿನ್ನುವಂತ ಆಹಾರ ನೀರು ಗಾಳಿ ಬೆಳಕು ಇವುಗಳ ಮೇಲೆ ಆಧಾರಪಟ್ಟಿದೆ ಆದರೆ ಆಹಾರ ಒಳ್ಳೆ ಆಹಾರ ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ ಅದಕ್ಕೆ ಮೂಲ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಹಾಳಾಗ್ತಿರೋದಕ್ಕೆ ಇಂಪಾರ್ಟೆಂಟ್ ರೀಸನ್ ಮಣ್ಣು ಗಟ್ಟಿ ಆಗ್ತಾ ಇರೋದು ಅಂತಾನೆ ಹೇಳಬಹುದು ಇದರಿಂದ ಬೆಳೆಗಳು ಹಾಗೂ ಮಣ್ಣಿನ ಮೂರು ಗುಣಗಳಾದ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಗಳ ಮೇಲೆ ತುಂಬಾ ಎಫೆಕ್ಟ್ ಆಗ್ತಿದೆ